யமசும் கை முகிதோ வைரவருத்தியரணதொழு யமகின்னாருகதி வைரவருத்தியரணதொழமகின்னாருகதி நீனு பயந்து பரிக காரணிக நீ முனிதடே யமகின்னாசையில்லா நீ முனிதடே யமகின்னாசையில்லா ಮುನಿದೊಡೆ ಯಮಗೆ ಇನ್ನೂ ಆಸೆ ಇಲ್ಲ, ಬದುಕುವ ಆಸೆ ಇಲ್ಲ, ಬದುಕಿದ್ದು ಪ್ರಯೋಜನವಿಲ್ಲ ಎಂದು ಧರ್ಮರಾಜ ಹೇಳೋಣ. ಮಾನನಿಧಿ ಧರ್ಮನಂದನ, ನನ್ನ ಈ ಶರೀರವು ಕೌರವನ ಅಧೀನದಲ್ಲಿದೆಯಪ್ಪ, ಕೌರವನ ಅಧೀನದಲ್ಲಿದೆ. ಮಾನನಿಧಿ ಕೇ ಕೌರವಂಗಾಧೀನವೆನ್ನಯತನು ಕೌರವಂಗಾಧೀನವೆನ್ನಯತನು ವಿಧಾತ್ರಾಧೀನವೆನ್ನಯ ಜೀವವು ಅದು ಕಾರಣದಿ ಆಕವಕ್ಕೆ ನೀನು ಚಿಂತಿಸಬೇಡ ಆಕವಕ್ಕೆ ನೀನು ಚಿಂತಿಸಬೇಡ ನನ್ನ ಶರೀರವೋ ಕೌರವನ ಅಧೀನ ನನ್ನ ಜೀವವೋ ವಿಧಾತೃವಿನ ಬ್ರಹ್ಮನ ಅಧೀನ ಆದ್ದರಿಂದ ಯುದ್ಧದ ಬಗೆಗೆ ಧರ್ಮನಂದನ ನೀನು ಚಿಂತಿಸಬೇಡ ನನ್ನ ಅವಸಾನ ಕಾಲ ಸಮೀಪಿಸುವಾಗ ಮತ್ತೆ ಬಾ ನೀನು ಮತ್ತೆ ಬಾ ನನ್ನ ಅವಸಾನ ಕಾಲಕ್ಕೆ ಮತ್ತೆ ಬರಲು ನಿಧಾನವನು ನೆರೆ ಬುದ್ಧಿ ಕಲಿಸುವೆನು ಈಗ ಮರಳು ಎಂದ ಆಗ ಉಪಾಯವನ್ನ ವಿಧಾನವನ್ನ ನಿನಗೆ ತಿಳಿಸುತ್ತೇನೆ ಈಗ ಹೋಗು ಹೊತ್ತಾಯಿತು ಹೋಗು ನೆರೆ ಬುದ್ಧಿ ಗಲಿಸುವೆನು ಸರಿಯಾದ ವಿಧಾನವನ್ನ ತಿಳಿಸುತ್ತೇನೆ ಎಂದರು ಭೀಷ್ಮರು ಹಾಗೆಯೇ ಆಗಲಿ ತಾತ ನಿನಗೆ 100 ಪ್ರಣಾಮಗಳು ಎಂದು ಹೇಳಿ ಧರ್ಮಜ ಭೀಷ್ಮರು ನೀಡಿದ ಬುದ್ಧಿವಾದವನ್ನು ನೆನೆದು ಪುಳಕಿತನಾಗಿ ಮೈಯುಬ್ಬಿ ಹರುಷಗೊಂಡು ನಡೆದು ಬಂದ ತಮ್ಮನ್ನು ಕೊಲ್ಲುವುದು ಹೇಗೆ ಎಂದು ಹೇಳಿಕೊಡುತ್ತೇನೆ ಎಂಬುದನ್ನು ಭೀಷ್ಮರು ಅದೆಷ್ಟು ನವಿರಾಗಿ ನಾಜೂಕಾಗಿ ಹೇಳಿದರು ಧರ್ಮನಂದನ ಅಲ್ಲಿಂದ ನೇರ ಗುರು ದ್ರೋಣರ ಬಳಿಗೆ ಬಂದ ನೋಡುತ್ತಿದ್ದವರು ಈ ಯುಧಿಷ್ಠಿರ ಏನು ಮಾಡುತ್ತಿದ್ದಾನೆ ಎಂದೇ ತಿಳಿಯದೆ ಕೆಲವರು ಕುತೂಹಲದಿಂದ ನೋಡುತ್ತಿದ್ದರು ಇನ್ನು ಕೆಲವರು ಸಹನೆ ಕಳೆದುಕೊಂಡು ನೋಡುತ್ತಿದ್ದರು ಕೌರವ ಆದಿಯಾಗಿ ಕಸಿವಿಸಿಕೊಂಡ ಜನಮೇಜಯ ಕೌರವ ಆದಿಯಾಗಿ ಕಸಿವಿಸಿಕೊಂಡ ಬಂದವನೇ ದ್ರೋಣರ ಚರಣಾರವಿಂದಗಳಿಗೆ ನಮಸ್ಕಾರ ಮಾಡಿದ ಅವನಿಪತಿ ಧರ್ಮರಾಜ ಬಂದದ್ದು ತಮಗೆ ಅತಿಶಯವಾದ ಸುಯೋಗ ಎಂದುಕೊಂಡರು ಆಚಾರ್ಯ ದ್ರೋಣರು ಪಾದಗಳಿಗೆ ಎರಗಿದ ಧರ್ಮರಾಜ ಯುಧಿಷ್ಠಿರನ ಮಕುಟವನ್ನು ಮೇಲೆತ್ತಿದರು ಅರಸ ಬಂದನು ಅರಸ ಬಂದನು ಅಪೂರ್ವವಾಯಿತು ದರುಶನವು ತನಗೆ ಎನುತ ಗರುಡಿಯ ಗುರು ಮಹೀಪಾಲಗನ ಮಕುಟವನೆತ್ತಿದನು ಬಳಿಕ ಮಾತ್ರವಲ್ಲ ಪುತ್ರವಾತ್ಸಲ್ಯದಿಂದ ಬರಸೆಳೆದುಕೊಂಡು ಬಿಗಿದಪ್ಪಿಕೊಂಡರು ಯುದ್ಧದ ಸಂದರ್ಭದಲ್ಲಿ ಏಕಪ್ಪ ಬಂದೆ ಕಂದ ಏನಾದರೂ ವಿಶೇಷ ಕಾರಣ ಇದೆಯೇ
ಬರ ಸೆಳೆದು ಬಿಗಿಯಪ್ಪಿದನು, ಬರ ಸೆಳೆದು ಬಿಗಿಯಪ್ಪಿದನು. ಸಂಗರದ ಸಮಯದಲ್ಲೇಕೆ ಬಂದಿರಿ, ಭರವಸದ ಬಗೆಯೇನು ಬಿನ್ನಹ ಮಾಡು ಸಾಗೆಂದ. ಹೇಳು ಹೇಳು, ಏಕೆ ಬಂದೆ ಹೇಳು ಎಂದು ಕೇಳಿದರು. ದ್ರೋಣರಿಗೆ ಧರ್ಮರಾಜನ ಮೇಲೆ ಶಿಷ್ಯ ಎಂಬ ಪ್ರೀತಿಯ ಜತೆಗೆ ಅರಸನಾಗಲು ಅರ್ಹನಾದವನು ಇವನು ಎಂದು ಅಪಾರ ಗೌರವ. ಸತ್ಯಕ್ಕೆ ಧರ್ಮಕ್ಕೆ ಮತ್ತೊಂದು ಹೆಸರು ಧರ್ಮರಾಜ ಯುಧಿಷ್ಠಿರ ಎಂದೇ ಭಾವಿಸಿದ್ದರು ದ್ರೋಣರು. ಪಾಂಡವರು ಐವರ ಮೇಲೂ ಅವರು ಧರ್ಮಭೀರುಗಳು ಎಂದು ವಿಶೇಷ ಮಮತೆ ಅವರಿಗೆ. ಧರ್ಮಜನ ಮೇಲೆ ಗೌರವ, ಭೀಮನ ಮೇಲೆ ಹೆಮ್ಮೆ, ಅರ್ಜುನನ ಮೇಲೆ ಪುತ್ರವಾತ್ಸಲ್ಯ, ನಕುಲ ಸಹದೇವರ ಮೇಲಂತೂ ಅಪಾರ ಮಮತೆ. ಹೇಳು ಯುಧಿಷ್ಠಿರ, ಈ ಸಂದರ್ಭದಲ್ಲಿ ಬಂದದ್ದಕ್ಕೆ ಏನು ಕಾರಣ ಹೇಳು ಎನ್ನೋಣ. ಗುರುದೇವ, ನನಗೆ ಅಧಿದೈವ ನೀನು, ಗುರು ನೀನು, ನನಗೆ ತಂದೆಯಂತೆಯೇ ನೀನು. ಯಮಗೆ ದೈವವು ನೀನು, ಗುರು ನೀನು, ಯಮಗೆ ದೈವವು ನೀನು, ಗುರು ನೀನು, ಯಮಗೆ ತಾತನು ನೀನು. ಮಹರಾಘವದೊಳಗೆ ಪತಿ ಕರಿಸಿ ರಕ್ಷಿಸಲು ಒಡೆಯ ನೀ ನಮಗೆ. ಈಗ ನಡೆಯುವ ಮಹಾಸಂಗ್ರಾಮದಲ್ಲಿ ನಮ್ಮನ್ನು ನಿನ್ನವರು ಎಂದು ಸ್ವೀಕರಿಸಿ ರಕ್ಷಿಸುವ ಪ್ರಭು ನೀನು. ಗುರುವರ್ಯ, ಭೂಮಿ ಬೇಕು ಎಂಬ ಆಸೆಯಿಂದ ಯುದ್ಧ ಮಾಡಬೇಕಾಗಿ ಬಂದಿದೆ. ಅವನಿಯ ಅಭಿಲಾಶೆಯಲ್ಲಿ ತೆತ್ತುದು ಬವರವು, ಅವನಿಯ ಅಭಿಲಾಶೆಯಲ್ಲಿ ತೆತ್ತುದು ಬವರವು. ಯಮಗಿನ್ನೇನು ಗತಿ ಕೌರವ ಜಯೋಬಾಯಕ್ಕೆ ಕದನೇನು, ಯಮಗಿನ್ನೇನು ಗತಿ ಕೌರವ ಜಯೋಪಾಯಕ್ಕೆ ಹದನೇನೆಂದು ನೃಪ ನುಡಿದ. ನಮಗೆ ಇನ್ನೇನು ಗತಿ ತಾತ, ಕೌರವರನ್ನು ಜಯಿಸುವುದಕ್ಕೆ ಏನು ಉಪಾಯ ಎಂಬುದನ್ನು ತಿಳಿಸಿ ಉದ್ಧರಿಸಬೇಕು ಎಂದು ಧರ್ಮರಾಜ ಯುಧಿಷ್ಠಿರ ಭಿನ್ನವಿಸೋಣ. ಅರಸ ಯುಧಿಷ್ಠಿರ ಕೇಳು, ಹಣಕ್ಕೆ ರಾಜರು ಕಿಂಕರರು, ಹಣವೇ ಕೈಂಕರ್ಯವನ್ನ ಸೇವೆಯನ್ನ ಮಾಡಿಸುತ್ತದೆ. ಅರಸಕ್ಕೆ ಅರ್ಥಕ್ಕೆ ಧರಣೀಶ್ವರರು ಕಿಂಕರರು, ಅರಸಗೆ ಅರ್ಥಕ್ಕೆ ಧರಣೀಶ್ವರರು ಕಿಂಕರರು. ಅರ್ಥತಾ ಕಿಂಕರತೆಯನ್ನು ಮಾಡುವುದು ಜಗದಲ್ಲಿ ವರ್ತಮಾನವಿದು. ಪ್ರಪಂಚದ ರೀತಿಯೇ ಇದು, ಕೌರವನ ಸಿರಿವಂತಿಕೆಯನ್ನು ಸೇವಿಸುವುದರಲ್ಲಿಯೇ ಆಯಿತು ನನ್ನ ಆಯುಷ್ಯ ಇಡೀ ಧರ್ಮರಾಜ, ಸೇವಿಸುವುದರಲ್ಲಿಯೇ ಆಯಿತು. ನಿರುತ ಕೌರವನರ್ಥದಲ್ಲಿ ಕಿಂಕರತೆಯ ಮಗಾಯಿತು, ನಿರುತ ಕೌರವನರ್ಥದಲ್ಲಿ ಕಿಂಕರತೆಯ ಮಗಾಯಿತು. ರಾಜ್ಯೈಶ್ವರಿಯ ಸೇವಾ ಪರರಿಗೆ ಈ ಸ್ವಾತಂತ್ರ್ಯವಿಲ್ಲ, ರಾಜ್ಯೈಶ್ವರಿಯ ಸೇವಾ ಪರರಿಗೆ ಈ ಸ್ವಾ
ಸ್ವಾತಂತ್ರ್ಯವಿಲ್ಲೆಂದ ರಾಜನ ಐಶ್ವರ್ಯದಿಂದ ಹೊಟ್ಟೆ ಹೊರದು ಚಾಕರಿ ಮಾಡುವ ನನಗೆ ಸ್ವಾತಂತ್ರ್ಯ ಎಲ್ಲಿದೆ ಧರ್ಮನಂದನ? ಎಲ್ಲಿಯೇ ಸ್ವಾತಂತ್ರ್ಯ? ಎಲ್ಲಿಯೇ ಸ್ವಾತಂತ್ರ್ಯ ಎಂದು ನೊಂದು ನುಡಿದರು ದ್ರೋಣಾಚಾರ್ಯರು. ಹಾಗಾದರೆ ಗುರುವರ್ಯ, ನಮಗಿನ್ನೇನು ಗತಿ? ರಣದಲ್ಲಿ ನಿಮ್ಮನ್ನು ಜಯಿಸುವುದು ಎಂಬುದು ಎಲ್ಲಿಯಾದರೂ ಉಂಟೆ? ನಾವು ನಿಮ್ಮನ್ನು ಗೆಲ್ಲೋಣ ಎಂದು ಎಂದಾದರೂ ನಾವು ಯೋಚಿಸಲು ಸಾಧ್ಯವೇ ಆಚಾರ್ಯ? ಆದರೆ ಮಗಿನ್ನೇನು ಗತಿ? ಆದರೆ ಯಮಗಿನ್ನೇನು ಗತಿ? ರಣವಾದ ಸಿದ್ಧಿಯದೆಂತೂ ಜಯ ಸಂಪಾದಕರು ನಮಗಾರು, ಜಯ ಸಂಪಾದಕರು ನಮಗಾರನಲು ಗುರು ಕೇಳಿ ನಸು ನಗುತ. ಎಂದು ಧರ್ಮರಾಜ ಕೇಳೋಣ, ಗುರು ಕೇಳಿ ನಸು ನಗುತ ಎನ್ನುತ್ತಾನೆ ಕವಿ. ನಿಮ್ಮನ್ನ ಕೊಲ್ಲುವುದು ಹೇಗೆ ಎಂದು ಕೇಳುವುದನ್ನೇ ನಾವು ನಿಮ್ಮನ್ನ ಗೆಲ್ಲುವುದು ಹೇಗೆ ಎಂದು ಕೇಳಿದ್ದನ್ನ ಕೇಳಿ ನಕ್ಕನಂತೆ ದ್ರೋಣ. ಧರ್ಮನಂದನ, ಕಾಳಗವು ನಡೆಯುತ್ತಿರುವ ಸಂದರ್ಭದಲ್ಲಿ ನನಗೆ ಅಪ್ರಿಯವಾದ ಸುದ್ದಿ ಕೇಳುವಂತೆ ಏನಾದರೂ ಹೇಳು. ತಕ್ಷಣವೇ ನಾನು ಇಹಲೋಕವನ್ನು ತ್ಯಜಿಸುತ್ತೇನೆ. ಕಾದುವ ಸಮಯದೊಳಗೆ ಅಪ್ರಿಯವಾದ ನುಡಿಗಳ ಕೇಳಿದ ಕ್ಷಣ ಮೇದಿನಿಯೊಳಾವಿರವು. ಕಾದುವ ಸಮಯದೊಳಗೆ ಅಪ್ರಿಯವಾದ ನುಡಿಗಳ ಕೇಳಿದ ಕ್ಷಣ ಮೇದಿನಿಯೊಳಾವಿರವು. ಚಿಂತಿಸಬೇಡ ಹೋಗೆಂದ. ಎಂದು ದ್ರೋಣರು ಹೇಳಿ ಹೋಗಿ ಬಾ ಎಂದು ಹರಸಿದರು. ಪರಮತೃಪ್ತನಾದ ಧರ್ಮನಂದನ ದ್ರೋಣರಿಂದ ಆಶೀರ್ವಾದ ಉಪಾಯ ಎರಡನ್ನೂ ಪಡೆದು ರಣರಂಗದ ನಡುವೆ ಇದ್ದ ಕೃಪಾಚಾರ್ಯನ ಬಳಿ ಬಂದು, ಎನಲು ಪರಿತೋಷದಲ್ಲಿ ಯಮನಂದನನು ಕಳುಹಿಸಿಕೊಂಡು ನಡೆತಂದನು ಮಹಾಹವರಂಗ ಮಧ್ಯದ ಕೃಪನ ಹೊರೆಗಾಗಿ. ಕೃಪಾಚಾರ್ಯರೇ, ನಾವು ಪಟ್ಟ ಕಷ್ಟವನ್ನು ಕೇಳಿದ್ದೀರಿ ನೀವು, ನಮ್ಮ ಮೇಲೆ ಕೃಪೆಯಿಡಬೇಕು. ನಮ್ಮನ್ನು ನೀವು ಬದುಕಿಸಬೇಕು ಮತ್ತು ನೀವು ಯುದ್ಧ ಮಾಡುತ್ತಲೇ ಇದ್ದರೆ ನಿಮ್ಮನ್ನು ಎಂದು ಧರ್ಮಜ ಕೇಳೋಣ. ಕೃಪಾಚಾರ್ಯರು, ಧರ್ಮರಾಜ ಯುಧಿಷ್ಠಿರ, ನಾನು ಅವಧ್ಯ, ಯಾರೂ ನನ್ನನ್ನು ಕೊಲ್ಲಲಾಗದು. ವಿನಯದಲ್ಲಿ ಭಿನ್ನಯಿಸೆ ಕೃಪನೆಂದನು ನಿಧಾನಿಸಲಾವಧ್ಯರು, ನಿಧಾನಿಸಲಾವಧ್ಯರು ಜನಪನಿಂದನು ನಾವು ಕೊಲ್ಲೆವು ಮರಳು ನೀನೆಂದ. ರಾಜನ್, ನಿನ್ನನ್ನು ನಾನು ಕೊಲ್ಲುವುದಿಲ್ಲ, ನಿಮ್ಮ ಐವರಲ್ಲಿ ಒಬ್ಬರನ್ನೂ ಕೊಲ್ಲುವುದಿಲ್ಲ, ಇದು ಸತ್ಯ. ನೀ ಇನ್ನು ಮರಳು ಎಂದ ಕೃಪಾಚಾರ್ಯ. ಕೃಪನನ್ನ ಕಂಡ ಮೇಲೆ ಅಮಿತ ಸಂತೋಷದಿಂದ ಆನಂದ ತುಂದಿಲನಾದ ಧರ್ಮರಾಜ ಶಲ್ಯ ಇದ್ದಲ್ಲಿಗೆ ಬಂದ. ಕೃಪನ ಬೀಳ್ಕೊಂಡು ಅತುಲ ಜಯಲೋನು ಶಲ್ಯನ ಬಂದು ಕಂಡನು, ವಿಪುಲ ಮತಿ ಮಾತಾಡಿದನು ನಿಜ ರಾಜಕಾರಿಯ.
ಶಲ್ಯ ಅಚ್ಚರಿಯಿಂದ ಎದ್ದು ಧರ್ಮರಾಜನನ್ನು ಸ್ವಾಗತಿಸಿದ. ಮಾವ, ನೀವು ಬಲ್ಲಿರಿ, ಹಿಂದೆಯೇ ನಿಮ್ಮಲ್ಲಿ ಅರಿಕೆ ಮಾಡಿಕೊಂಡಿದ್ದೆ. ಕರ್ಣನ ತೇಜೋವಧೆ ಮಾಡಿ ನಮ್ಮನ್ನು ಕಾಪಾಡಬೇಕು. ಕೃಪೆಯ ಮಾಡುವುದೆಮಗೆ, ಕೃಪೆಯ ಮಾಡುವುದೆಮಗೆ, ರಣದಲ್ಲಿ ತಬಲದ ನಯನ ತೇಜವನು ನಿಷ್ಕೃಪೆಯೊಳವಗಡಿಸಿ, ರಣದಲ್ಲಿ ತಬಲದ ನಯನ ತೇಜವನು ನಿಷ್ಕೃಪೆಯೊಳವಗಡಿಸೆಂದು ಶಲ್ಯನೊಳು ಅಭಯವನು ಪಡೆದ. ಭೀಷ್ಮ, ದ್ರೋಣ, ಕೃಪಾ, ಶಲ್ಯರು ನಾಲ್ವರು ಮಹಾಬಲರನ್ನು ಕಂಡು ತಮಗೆ ಕೇಡಾಗದಂತೆ ಮಾಡಿಕೊಂಡು ಬಂದುದರ ಬಗೆಗೆ ತೃಪ್ತಿಗೊಂಡು ಸಂತಸಪಟ್ಟುಕೊಂಡು ಧರ್ಮಜ ಮರಳಿದ. ಬಲದೊಳಗೆ ಬೇಗವರ ನಾಲ್ವರ ನೊಳಗು ಮಾಡಿ, ಬಲದೊಳಗೆ ಬೇಗವರ ನಾಲ್ವರ ನೊಳಗು ಮಾಡಿ ಧರಾಧಿಪನು ಮನ ಗೆಲವಿನಲ್ಲಿ ಮರಳಿದನು. ಕೌರವ ಮೋಹರವನುಳಿದು ಅಲ್ಲೇ ಮಧ್ಯೆ ನಿಂತು ಕೌರವನ ಕಡೆಯ ಪಡೆಯನ್ನು ಉದ್ದೇಶಿಸಿ, ಕೇಳಿರಿ ಕೇಳಿ, ಕೌರವನ ಕಡೆಯಿಂದ ಯಾರಾದರೂ ನಮ್ಮ ಕಡೆಗೆ ಬಂದು ಸೇರಿಕೊಳ್ಳಬೇಕು ಎಂದು ಇಚ್ಛಿಸಿದರೆ ಬರಬಹುದು, ಸ್ವಾಗತಿಸುತ್ತೇವೆ ಎಂದು ಘೋಷಿಸಿದ ಧರ್ಮರಾಜ ಯುಧಿಷ್ಠಿರ. ಆಗ ಕೌರವರ ಕಡೆಯಿದ್ದ ಧೃತರಾಷ್ಟ್ರನ ಒಬ್ಬ ಮಗ ಯುಯುತ್ಸು ಎಂಬುವನು ಭೀಮಸೇನನ ಗದಾಘಾತಕ್ಕೆ ಸಿಕ್ಕಿ ಕೌರವ ಕುಲ ಅಳಿಯುತ್ತದೆ ಎಂದು ಖಾತರಿಗೊಂಡಿದ್ದವನು ರಥದಿಂದ ಇಳಿದು ಬಂದ. ತಿಳಿದು ತನ್ನೊಳು ಭೀಮಸೇನನ ಬಲು ಗದಾಘಾತದಲ್ಲಿ ಕುರುಕುಲವಳಿಬುದು ಎಂದು ಯುಯುತ್ಸು ರಥದಿಂದಿಳಿದು ನಡೆದಂದ. ಎರಡೂ ಕಡೆಯ ಸೈನಿಕರು ಸೇನಾನಿಗಳು ಅಚ್ಚರಿಯಿಂದ ಬೆರಗಾಗಿ, ಇದೇನು ಮಾಡುತ್ತಿದ್ದಾನೆ ಈ ಯುಯುತ್ಸು ಎಂದು ನೋಡುತ್ತಿದ್ದಂತೆಯೇ ಯುಯುತ್ಸುವು ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿಕೊಂಡು ಧರ್ಮರಾಜನಲ್ಲಿಗೆ ಬಂದು ನಮಸ್ಕಾರ ಮಾಡಿದ, ಪಾದಗಳಿಗೆ ಎರಗಿದ. ಧರ್ಮರಾಜ ಅವನನ್ನು ಮೇಲಕ್ಕೆ ಎತ್ತಿ, ನೀ ಯಾರಪ್ಪ ಎಂದು ಕೇಳೋಣ. ಎರಡು ಬಲ ಬೆರಗಾಗಿ ನೋಡುತ್ತಿದೆ, ಎರಡು ಬಲ ಬೆರಗಾಗಿ ನೋಡುತ್ತಿದೆ, ಯುಯುತ್ಸು ಮಹಿಷನಂಗಿಗೆ ಕರವ ಮುಗಿದೆರಗಿದರೆ ಹಿಡಿದೆತ್ತಿದನು ಕರುಣದಲ್ಲಿ. ಯುಯುತ್ಸು ಮಹಿಷನಂಗಿಗೆ ಕರವ ಮುಗಿದೆರಗಿದರೆ ಹಿಡಿದೆತ್ತಿದನು ಕರುಣದಲ್ಲಿ, ಧರಣಿ ಬದಿ ನೀನಾರೆನಲೋ. ಧರಣಿಪತಿ, ನಾನು ಕೌರವರ ತಮ್ಮ, ಯುಯುತ್ಸು ನನ್ನ ಹೆಸರು. ನಿಮ್ಮಲ್ಲಿ ಶರಣಾಗತನಾಗಿ ಬಂದಿದ್ದೇನೆ, ಅಭಯ ನೀಡಿ ಸ್ವೀಕರಿಸಬೇಕು ಎಂದು ಪ್ರಾರ್ಥಿಸಿದ. ಕೇಳರಸ ಕೌರವನನುಜ ನಿಂಬನು ಶರಣು ಒಗಲೈ ತಂದೆ ಅಭಯವನಿತ್ತು ಸಲಹು, ನಿಮ್ಮನು ಶರಣು ಒಗಲೈ ತಂದೆ ಅಭಯವನಿತ್ತು ಸಲಹೆಂದ. ಅಭಯವನ್ನ ಇತ್ತು ಸಲಹೆ ಬೇಕು ಎಂದು ಪ್ರಾರ್ಥಿಸುತ್ತಾನೆ ಯುಯುತ್ಸು. ಯುಯುತ್ಸು ಜನಮೇಜಯ ಧೃತರಾಷ್ಟ್ರ ಮಹಾರಾಜನಿಗೆ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದವನು. ಅಣ್ಣಂದಿರಾದ ಕೌರವರು ಪಾಂಡವರ ವಿರುದ್ಧ ಮಾಡಿದ್ದನ್ನ ಹಿಂದೆಯೇ ಆಕ್ಷೇಪಿಸಿದ್ದ. ಧರ್ಮರಾಜ ಯುಧಿಷ್ಠಿರ, ಹಿಂದೆ ತ್ರೇತೆಯಲ್ಲಿ ರಾವಣನ ತಮ್ಮ ವಿಭೀಷಣ ತನ್ನ ಅಣ್ಣ ಮಾಡಿದ ಅನ್ಯಾಯವನ್ನು ಸಹಿಸದೆ ವಿರೋಧಿಸಿ ಅವನನ್ನು ತ್ಯಜಿಸಿ ಬಂದು
ಶ್ರೀರಾಮಚಂದ್ರನಲ್ಲಿ ಶರಣಾದಂತೆ ನಾನು ಇಂದು ನನ್ನ ಅಣ್ಣ ದುರ್ಯೋಧನ ಮಾಡುತ್ತಿರುವ ಅನ್ಯಾಯವನ್ನು ವಿರೋಧಿಸಿ ನಿನ್ನಲ್ಲಿ ಬಂದು ಶರಣಾಗಿದ್ದೇನೆ. ಅಂದು ವಿಭೀಷಣ ಬದುಕಿದ, ಇಂದು ನಾನೂ ಬದುಕಬೇಕು ಎಂಬುದು ನನ್ನ ಆಸೆ. ಹಿಂದೆ ರಾವಣನನು ಜನಿರದೈ ತಂದು ಶರಣಾಗದರ ರಕ್ಷಿಬನೆಂದು ರಾಘವನಂಗ್ರಿ ಕಮಲವ ಕಂಡು ಬದುಕಿದನು. ಹಿಂದೆ ರಾವಣನನು ಜನಿರದೈ ತಂದು ಶರಣಾಗದರ ರಕ್ಷಿಬನೆಂದು ರಾಘವನಂಗ್ರಿ ಕಮಲವ ಕಂಡು ಬದುಕಿದನು. ಇಂದು ನಿಮ್ಮಂಗ್ರಿಗಳ ಮರೆ ಹೋಗ ಬಂದೆನು. ಇಂದು ನಿಮ್ಮಂಗ್ರಿಗಳ ಮರೆ ಹೋಗ ಬಂದೆನು. ಎನ್ನನು ಪತಿ ಕರಿಸಬೇಕು, ಎನ್ನನು ಪತಿ ಕರಿಸಬೇಕು ಎಂದು ಕೌರವನ ತಮ್ಮ ಯುಯುತ್ಸು ಧರ್ಮನಂದನಿಗೆ ಭಿನ್ನವಿಸಿದ. ಎಂದು ಕೌರವನನುಜ ಭಿನ್ನಯಿಸಿದನು ಭೂಪದಿಯೇ. ಯುಯುತ್ಸು, ಭೀಮಾರ್ಜುನರು ನನಗೆ ಹೇಗೋ ಹಾಗೆಯೇ ನೀನು ತಮ್ಮ, ವ್ಯತ್ಯಾಸವಿಲ್ಲ, ಬಾ. ಎನಗೆ ಭೀಮಾರ್ಜುನರ ಬೋಲು ನೀನನು ಜನಲ್ಲದೆ ಬೇರೆ ನಿನ್ನಲಿ ಮನ ವಿಭೇದವ ಬಲ್ಲೆನೆ. ಬಾಯನು ಕೈ ಬಿಡಿದು ಬಾಯನುತ ಕೈ ಬಿಡಿದು ಪ್ರೀತಿಯಿಂದ ಸ್ವಾಗತಿಸಿ ಅಭಯವನ್ನ ಇತ್ತು ಯುಧಿಷ್ಠಿರ ಯುಯುತ್ಸುವನ್ನ ಹಾರ್ದಿಕವಾಗಿ ಸ್ವಾಗತಿಸಿದ. ಇತ್ತ ಜನಮೇಜಯ, ಯುದ್ಧ ಸನ್ನದ್ಧರಾಗಿ ಸೇನೆ ಉತ್ಸಾಹದಿಂದ ಗಜಭಜಿಸಿತ್ತು ಎಂದರು ವೈಶಂಪಾಯನರು. ಜನಪನ ಭಯವನಿತ್ತು ಕೌರವನನು ಜನನು ಕೊಂಡೊಯ್ದನು. ಜನಪನ ಭಯವನಿತ್ತು ಕೌರವನನು ಜನನು ಕೊಂಡೊಯ್ದನು. ಆಘವದನು ಕರಣೆಯಲ್ಲಿ ಸೇನೆ ಗಜಭಜಿಸಿತ್ತು ಬೊಬ್ಬೆಯಲ್ಲಿ. ಜನಮೇಜಯ ಮಹಾರಾಜ, ರಣರಂಗದಲ್ಲಿ ನಡೆದುದರ ವೀಕ್ಷಕ ವಿವರಣೆಯನ್ನ ಮಹಾರಾಜ ಧೃತರಾಷ್ಟ್ರನಿಗೆ ತದ್ವತ್ತಾಗಿ ವರ್ಣಿಸಲು ಸಂಜಯನಿಗೆ ವೇದವ್ಯಾಸರು ದಿವ್ಯ ದೃಷ್ಟಿಯನ್ನು ಕೊಟ್ಟರಷ್ಟೇ. ಇನ್ನು ಮುಂದಿನದನ್ನೆಲ್ಲ ಸಂಜಯ ಧೃತರಾಷ್ಟ್ರನಿಗೆ ಹೇಳುವಂತೆಯೇ ನೀನೂ ಕೇಳುವೆಯಂತೆ ಎಂದರು ವೈಶಂಪಾಯನರು. ಎರಡೂ ಕಡೆಯ ಸೈನಿಕರು ಪರಸ್ಪರ ತಾಕಲು ಸಿದ್ಧವಾಗಿ ನಿಂತರು. ಭೀಮಸೇನ ತನ್ನ ಪೌಂಡ್ರಕ ಎಂಬ ಶಂಖವನ್ನು ಊದುವುದರ ಮೂಲಕ ಸಂಗ್ರಾಮಕ್ಕೆ ಸಿದ್ಧ ಎಂಬ ಸೂಚನೆಯನ್ನು ಕೊಟ್ಟ. ಹಳಚಲನು ವಾಯಿತು ಉಭಯ ಸೇನಾ ಜಲಧಿ ಕಳಕಳ ಮಿಗಲು ಮಾರುತಿ ಮೊಳಗಿದನು ಪೌಂಡ್ರಗವ. ಭೂಪನನಂತ ವಿಜಯವನು. ಅನಂತರ ಧರ್ಮರಾಜ ಯುಧಿಷ್ಠಿರ ತನ್ನ ಅನಂತ ವಿಜಯ ಎಂಬ ಶಂಖವನ್ನು ಮೊಳಗಿದ. ನಕುಲ ಸಹದೇವರು ತಮ್ಮ ಸುಘೋಷ ಮಣಿಪುಷ್ಪಕ ಶಂಖವನ್ನು ಮೊಳಗಿದಾಗ ಜನಮೇಜಯ ಸೈನಿಕರೆಲ್ಲ ಕೋಲಾಹಲದಿಂದ ಉಬ್ಬಿ ನಿಂತರು. ಇಳಹಿಳಿಯೇ ಮಣಿಪುಷ್ಪಕದ ನಿರ್ಮಲ ಸುಘೋಷಗಳು ಅಮಮ ಕೋಲಾಹಲಿಸಿದುದು. ಸಹದೇವನ ಕುಲರು ಸಮರ ಕನುವಾಯಿತು.
ಶ್ರೀಕೃಷ್ಣ ತನ್ನ ಪಾಂಚಜನ್ಯವನ್ನು, ಪಾರ್ಥ ತನ್ನ ದೇವದತ್ತವನ್ನು ಮೊಳಗಿದಾಗ ಮೂರು ಲೋಕವೂ ಮೈಮರೆತು ನಿಂತಿತು ಎನ್ನುತ್ತಾರೆ ವೈಶಂಪಾಯನರು. ತನ್ನ ರಥದ ಕುದುರೆಗಳ ಮೈದಡವಿ ಪ್ರಸನ್ನಗೊಳಿಸಿ ಶ್ರೀಕೃಷ್ಣ ವಾಘೆಯನ್ನು ತಿರುವಿ ಚಾವಟಿಯಿಂದ ಕುದುರೆಗಳ ಪಕ್ಕಕ್ಕೆ ತಿವಿದು ಹೇ ಎಂದನೋ ಇಲ್ಲವೋ, ಮೂಲ ವಿಜಯ ನಿಜ ಪಾಂಚಜನ್ಯವನು ಇರದೆ ಫಲು ಗುಣ ದೇವದತ್ತ ಸ್ಫುರಿತ ರವನು ರಚಿಸಿದನು ಮೂಲೋಕಮೈ ಮರೇ. ಕುದುರೆಗಳು ನಾಗಾಲೋಟದಿಂದ ಹೊರಟೇ ಬಿಟ್ಟವು. ರಥವನ್ನು ಮುಂದಕ್ಕೆ ತಂದ ಕೃಷ್ಣ. ಕುದುರೆಗಳು ಕುಣಿಯುತ್ತ ನಡೆದವು. ಮೂಗಿಂದ ಹುಂಕಾರ ಹೊರಹೊಮ್ಮುತ್ತಿತ್ತು. ಬಾಯಿಗಳಿಂದ ನೊರೆ ಬರುತ್ತಿತ್ತು. ಕಟವಾಯಿಯಲ್ಲಿ ಲೋಳೆ ಹೊರಟಿತು. ಇವೆಲ್ಲ ಉತ್ಸಾಹಿ ಕುದುರೆಗಳಲ್ಲಿ ಹೊರಹೊಮ್ಮುವಂಥವು. ಕುದುರೆಗಳ ಹೊಟ್ಟೆಯ ಮೇಲೆ ಬೆವರ ಹನಿ ಕಾಣಿಸಿತು. ಶ್ರೀಕೃಷ್ಣನ ರಥ ರಣರಂಗದತ್ತ ನಡೆಯಿತು. ತುರಗವನು ಬೋಳೈಸಿ ವಾಘೆಯ ತಿರುಹಿ ಚಮ್ಮಟಿಗೆಯಲಿ ತೇಜಿಯ ಬರಿಯ ಬೆದರಿಸಿ ಕೃಷ್ಣ ಪಾರ್ಥನ ರಥವ ನುಳಿಬಡೆದ. ಅರ್ಜುನ ನೋಡು, ಕೌರವನ ಕಡೆ ನಿಂತಿರುವ ವೀರಾಧಿವೀರ ಭಟರನ್ನ ನೋಡು ಒಮ್ಮೆ. ನಿನ್ನಲ್ಲಿ ಅವರನ್ನು ಎದುರಿಸುವ ಕಸುವು ಸಾಮರ್ಥ್ಯ ಇದೇ ತಾನೇ ನೋಡು. ನಿಲ್ಲಿಸಿದನು ಫಲು ಗುಣನ ರಥವನು ತಳಪಟದೊಳು ಏನೈ ಮಹಾರಥರಳವಿಗೊಡ್ಡಿದೆ ನಿನ್ನೊಳುಂಟೆ ಕೈ ಮನದ ಕಡು. ಪಾರ್ಥ, ಬಿಲ್ವಿದ್ಯೆಯಲ್ಲಿ ಇವರ ಮುಂದೆ ತೋರಿಸುವ ಸಾಹಸ ನಿನ್ನಲ್ಲಿ ಇದೆಯೋ? ಲುಳಿಯ ಬಿಲು ವಿದ್ಯಾ ಚಮತ್ಕೃತಿಯಳವು ಗರುಡಿಯೊಳಲ್ಲದೆ ಈ ರಿಪು ಬಲಕ್ಕೆ ತೋರಿಸಬಹುದೇ ಹೇಳೆಂದು ಅರ್ಜುನನ ಜರೆದ. ಹೇಳು ಹೇಳು ಎಂದು ಕೇಳಿದ ಕೃಷ್ಣ ಜರೆದ ಮುರಾರಿ ಎನ್ನುತ್ತಾನೆ ನಾರಣಪ್ಪ. ಅಂದರೆ ಪಾರ್ಥನಲ್ಲಿ ಹುಮ್ಮಸ್ಸು ತುಂಬಬೇಕು ಎಂಬುದು ಕೃಷ್ಣನ ಉದ್ದೇಶ. ಜೀಯ, ಇದೇನು ಮಹಾ! ಇವರನ್ನ ಎದುರಿಸುವ ಸಾಮರ್ಥ್ಯ ನನ್ನಲ್ಲಿ ಇಲ್ಲವೇ? ಏನು ಹೇಳುತ್ತಿದ್ದೀಯಾ ನೀನು? ಅದಿರಲಿ. ಸಹಸವೇನದು ಜೀಯ ಸಹಸವೇನದು ಜೀಯ ನೆರೆದಿದ್ದ ಹಿತ ಬಲವು ಎನಗಾವಘನ ಭಿನ್ನಗವ ಕೇಳೈ ಕೃಷ್ಣ ಕೌರವರಾಯರೊಡ್ಡಿನಲಿ. ಈ ಕೌರವನ ಒಡ್ಡಿನಲ್ಲಿ ಮಹಾಬಲಿಷ್ಠರು ಎನಿಸಿಕೊಂಡಿರುವವರು ಯಾರು? ಆ ನಾಯಕರ ಬಲವನ್ನ ತಿಳಿಸಿ ಪರಿಚಯ ಮಾಡಿಕೊಡು ಕೃಷ್ಣ ಎಂದು ಅರ್ಜುನ ಭಿನ್ನವಿಸುತ್ತಿದ್ದಾನೆ. ಬಹಳ ಬಲರಿ ಬರಾರು ಬಹಳ ಬಲರಿ ಬರಾರು ಸೇನಾನಿ ಬಗದಲ್ಲಿ ನಾಯಕರ ವಿವರಿಸಬಹರೆ ಬೆಸಸು ಕೃಷ್ಣ ಸೇನಾನಿ ಬಗದಲ್ಲಿ ನಾಯಕರ ವಿವರಿಸಬಹರೆ ಬೆಸಸು ಎನೆ ಕೃಷ್ಣ ನುಡಿದನು ನಗೆಯ ಮೊಳೆ ಮೀನುಗೆ. ನಗೆಯೂ ಮಿನುಗಿತಂತೆ ಕೃಷ್ಣನ ಮುಖದಲ್ಲಿ. ಹಾಗೆ ಕೇಳಬೇಕಾಗಿತ್ತು ಪಾರ್ಥ. ಹಾಗಾದರೆ ಕೇಳು ಅರ್ಜುನ ಎಂದು ಸಂತೋಷದಿಂದ ಶ್ರೀಕೃಷ್ಣ ಪರಿಚಯ ಮಾಡಿಕೊಡಲು ತೊಡಗಿದ. ಆ ಮಹಾಸೈನ್ಯದ ಮಧ್ಯದಲ್ಲಿ ಮೆರೆಯುತ್ತಿರುವಾತ ಪಾರ್ಥ ಆತನೇ. ಆದಡರ್ಜುನ ನೋಡು ಸೈನ್ಯ ಮಹೋದಧಿಯ ಮಧ್ಯ
ಮಧ್ಯದಲ್ಲಿ ಮೆರೆವನ ದುರಂತ ಪರಾಕ್ರಮನು ಗಂಗಾ ಕುಮಾರಗನು. ದುರಂತ ಪರಾಕ್ರಮಿ ಗಂಗಾನಂದನ ಭೀಷ್ಮ ನಿಮ್ಮೆಲ್ಲರ ತಾತ. ಈತ ಸಾಮಾನ್ಯನಲ್ಲ ಪಾರ್ಥ, ಸಾಮಾನ್ಯನಲ್ಲ. ಕಾದಲರಿದವನು ಅಖಿಲ ಬಲ ವಿಭುವಾದನಿವನು, ಇವನತಿ ಬಲನು ಕಾಲನ ಸಾಧಿಸಿದ ಛಲದಂಕಮಲ್ಲನು ಭೀಷ್ಮ ನೋಡೆಂದ. ಯುದ್ಧ ವಿದ್ಯೆಯಲ್ಲಿ ಪಾರಂಗತ, ಚತುರ. ಮೃತ್ಯುವನ್ನು ಸಾಧಿಸಿದ್ದಾನೆ ಈತ ಪಾರ್ಥ, ಮೃತ್ಯುವನ್ನು ಸಾಧಿಸಿದ್ದಾನೆ. ಮರಣವು ಇವನ ಅನುಜ್ಞೆ ಪಡೆದೇ ಇವನನ್ನು ಕರೆದೊಯ್ಯಬಹುದು. ಅಂಥವನು ಛಲದಂಕಮಲ್ಲ ಭೀಷ್ಮ. ಅದು ಅಲ್ಲಿ ನೋಡು, ಮಿಸುಪ ತುದಿ ಬೆರಳಂಬು ಕೊಲೆಗೇರಿಸಿದ ಬೀನು ಮಣಿಮಯದ ಗದ್ದುಗೆ ರಸುಮೆಗಳ ಜೋಡಿನಲ್ಲಿ ಹೊಂದೇರಿನ ಬಿಡಾಯಿಯಲಿ ಮಸೆ ಗಣೆಯ ಬತ್ತಳಿಕೆ ತಿಗುರೇರಿಸಿದ ಮೈ ಕತ್ತುರಿಯ ತಿಲಕದ ನೊಸಲಿನಾಥನ ನೋಡು ಗರುಡಿಯ ಜಾಣ ದ್ರೋಣನನು. ಅರ್ಜುನ, ಹೊಂದೇರಿನಲ್ಲಿ ವಿರಾಜಮಾನನಾಗಿ ಮಂಡಿಸಿ ಬಿಲ್ಲು ಬಾಣಗಳನ್ನು ಧರಿಸಿ ಗಂಧವನ್ನು ಪೂಸಿದ ಮೈ ಹಣೆಯಲ್ಲಿ ಕಸ್ತೂರಿಯ ತಿಲಕ ಹೇಗೆ ಶೋಭಿಸುತ್ತಿದ್ದಾನೆ ನೋಡು ಮಹಾನುಭಾವ. ಗರುಡಿಯಾಚಾರ್ಯ ಜಾಣ ದ್ರೋಣ. ಅದೋ ಅಲ್ಲಿ ನೋಡು, ಆಕರ್ಣಾಂತ ಬಿಲ್ಲನ್ನು ಸೆಳೆದು ಬಾಣ ಬಿಡತಕ್ಕಂತಹ ಅಸಹಾಯ ಶೂರರು 10,000 ಮಂದಿ ಇದ್ದಾರೆ ಅರ್ಜುನ. ಕಾರ್ಮುಖದ ಸ್ವಾಧ್ಯಾಯ ಸಿದ್ಧರು, ಸಾವಿಗೆ ಅಂಜದ ವೀರರು ಅವರು. ಅವರನ್ನೆಲ್ಲ ತನ್ನ ವಶದಲ್ಲಿ ಇಟ್ಟುಕೊಂಡಿರುವಾತನೇ ಶಲ್ಯನೃಪಾಲ. ಫಲುಗುಣ, ನೆನಪಿಡು, 1 ಅಕ್ಷೋಹಿಣಿ ಸೇನೆಯೊಂದಿಗೆ ಬಂದಿದ್ದಾನೆ ಶಲ್ಯಭೂಪತಿ. ಇದು ಇಲ್ಲಿ ನೋಡು ಪಾರ್ಥ, ಕಳಶಧ್ವಜನ ಥಟ್ಟು. ಕಳಶ ಸಿಂಧದ ಥಟ್ಟು ಸಮ್ಮುಖದಲ್ಲಿ ವಿಕ್ರಮದ ವಾಗ್ನಿಯ ಝಲದೊಳುರೆ ಕಾಹೇರಿದಾಲಿಯ ಬಿಗಿದ ಹುಬ್ಬುಗಳ ಹಿಳುಕನವುಕಿದ ತುದಿ ಬೆರಳ ನಡುಗಳದ ಕಪ್ಪಿನ ನೊಸಲ ನಯನದ ಬಲು ಭುಜನ ನೋಡಾತನ ಅಶ್ವತ್ಥಾಮ ನಿಸ್ಸೀಮ. ವಿಕ್ರಮ ದವಾಗ್ನಿಯ ಝಳದಲ್ಲಿ ಕಾವು ಏರಿದವನಂತೆ ಕಾಣಿಸುವಾತನೇ ಅತುಳ ಭುಜಬಲ ಗುರುಸೂನು ಅಶ್ವತ್ಥಾಮ. ಅವನ ಪಕ್ಕದಲ್ಲಿ ಅಲ್ಲಿ ಇರುವವನೇ ಕೃಪಾಚಾರ್ಯ. 1 ಅಕ್ಷೋಹಿಣಿ ಸೇನೆಯೇ ಅವನ ವಶದಲ್ಲಿ ಇದೆ. ಸುಭಟರ ನಡುವೆ ನಿಂತಿದ್ದಾನೆ. ಅವನ ಇಕ್ಕೆಲಗಳಲ್ಲೂ ನಿಂತಿರುವವರು ಪಾರ್ಥ ಬಾಹ್ಲಿಕ ಸೋಮದತ್ತ ಎಂಬುವರು. ಅದೋ ಅಲ್ಲಿ ಅತ್ತ ಸಾಲಾಗಿ ನಿಂತಿರುವ ನಾಯಕರು ಮಾಳವ, ಕೊಂಕಣ, ಗುಜ್ಜರ, ಬಬ್ಬರ, ಕೋಸಲ, ಖೇಟ, ಹಮ್ಮೀರ. ಈತ ಮಾಳವ, ನೀತ ಕೊಂಕಣ, ನೀತ ಗುಜ್ಜರ, ನೀತ ಬರ್ಬರ, ನೀತ ಕೋಸಲ, ನೀತ ಖೇಟಕ, ಈತ ಹಮ್ಮೀರ. ಈತ ಕೇರಳ, ನೀತ ಸಿಂಹಳ, ನೀತ ಬೋಟಕ, ನೀತ ಚೀನಕ, ನೀತ ಮಾಗಧ, ನೀತ ದ್ರಾವಿಡ, ಈತ ಗೌಳ ನೃವಾ. ಅರ್ಜುನ, ಅವನ ಪಕ್ಕಕ್ಕೆ ನಿಂತಿರುವವರು ಕ್ರಮವಾಗಿ ಕೇರಳ, ಸಿಂಹಕ, ಭೋಟಕ, ಚೀನ, ಆತ ಮಾಗಧ, ಆತ ದ್ರಾವಿಡ, ಅವನ ಪಕ್ಕಕ್ಕೆ ಇರುವವನೇ ಗೌಳ. ಇವರೇ ಅಲ್ಲದೆ ಪಾರ್ಥ ಬಹುಮಂದಿ ಬಾಲಯರು ನೆರವಾಗಿದ್ದಾರೆ. ಬಂಧುಕೃತ್ಯಕ್ಕೆ, ಗಾಯಾಳುಗಳ ನೆರವಿಗೆ ಇನ್ನೂ ಕೆಲವರು ಬಲವಿದೆ ಎಂದು ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳಲಾಗದೆ ಬಂದಿದ್ದಾರೆ. ಮತ್ತೆ ಕೆಲವರು ಪಾರ್ಥ ನಮ್ಮ ಮೇಲಿನ ದ್ವೇಷದಿಂದ ಬಂದಿದ್ದಾರೆ. ಅದೋ ಅಲ್ಲಿ ಸ್ವರ್ಣ ರಥ ಕಾಣಿಸುತ್ತಿದೆ ಅಲ್ಲವೇ,
ಮೇಲೆ ಸರ್ಪಧ್ವಜ ಹಾರಾಡುತ್ತಿದೆ. ಸುತ್ತಮುತ್ತ ರಾಜರುಗಳ ರಥಗಳೂ ಇವೆ. ತಳಿತ ಪಲ್ಲವ ಸತ್ತಿಗೆಯ ಹೊಳೆ ಹೊಳೆವ ಮೌಳಿಯ ರಥುನ ಲಹರಿಯ ಚಲಿಸಿ ಚಿಮ್ಮುವ ಚಮರಿಸಿ ಗುರಿಗಳ ವಿರಾಯಿಯಲಿ ಹಲಗೆಯಲಿ ತೆತ್ತಿಸಿದ ಹಾವಿನ ಹಳವಿಗೆಯ ಹೊಂದೇದ ನೃಪ ಮಂಡಳಿಯ ಮಧ್ಯದುಳಾತ ದುರ್ಯೋಧನ ಮಹೀಬಾಲ. ಆತನೇ ದುರ್ಯೋಧನ ಮಹೀಪಾಲ ಪಾರ್ಥ. ಅವನ ಪಕ್ಕಕ್ಕೆ ಸಾಲಾಗಿ ನಿಂತಿರುವವರೇ ಹಸಿದ ಹಾವುಗಳ ಹಿಂಡಿನಂತೆ ಕಾಣುವ ದುರ್ಯೋಧನನ ಸಹೋದರರು. ಅಳಲಿ ದುರಗನ ನೆರವಿ ತೊಪ್ಪಿಗೆ ಗಳೆದ ಸಾಳ್ವನ ಹಿಂಡು ಹಸಿದೌವಳಿ ಪಸಿಂಹದ ಹಂತಿ ಕುಪಿತ ಕೃತಾಂತ ನೊಡ್ಡವನೇ ಕೊಲೆ ಕೆಲಸ ಕುಬ್ಬೆದ್ದ ರುದ್ರನ ಬಲವಿದೆನೆ ಹರ ಹರ ಮಹಾರಥರಳವಿಗೊಟ್ಟಿದೆನು ನೋಡು ದುರ್ಯೋಧನ ಸಹೋದರರ. ಅಲ್ಲಿ ದೂರದಲ್ಲಿ ಇರುವ ಸೇನಾಪಡೆ ಸಾಳ್ವನದು ಹಸಿದು ತವಕಿಸುತ್ತಿರುವ ಸಿಂಹಗಳಂತೆ ಇದ್ದಾರೆ. ಪಾರ್ಥ, ಅಲ್ಲಿ ವೀಕ್ಷಿಸು. ಬಲು ಚುರುಕಿನಿಂದ ಚಲಿಸುತ್ತಿರುವ ಮಿಂಚಿನ ಮಂದೆ ಬೆಂಕಿಯ ಥಟ್ಟು ಪುರುಷಾಮೃಗದ ಗುಂಪೋ ಎಂದು ಕಾಣಿಸುತ್ತಿರುವುದೇ ಕೌರವರ ಭಾವ ಜಯದ್ರಥನದು. ಲುಳಿಯ ಮಿಂಚಿನ ಮಂದೆ ಸುಗತಿಯ ಝಳಕದ ನೀಲನ ಥಟ್ಟು ಬೀದಿಯ ಬಳಿಗೆ ಪುರುಷ ಮೃಗದ ಗಾವಳಿಯನೆ ವಿಲಾಸದಲ್ಲಿ ಹೊಳೆವ ಚಮರಿಯ ಸುತ್ತು ಝಲ್ಲಿಯ ನೆಲ ಕುಗಿವ ಜೋಡುಗಳ ತೇಜಿಯ ದಳವ ನೋಡೈ ಪಾರ್ಥ ಬಳಸಿದೆ ಕಲಿಜಯದ್ರಥನ. ಪಾರ್ಥ, ಅಲ್ಲಿ ಎತ್ತರವಾಗಿ ಪರ್ವತದಂತೆ ಕಾಣಿಸುತ್ತಿದ್ದಾನೆ ನೋಡು ಖಡ್ಗಧಾರಿಯಾದ ಅವನೇ ಭಗದತ್ತ, ಅತುಳ ಬಲಪರಾಕ್ರಮಿ, ಪ್ರಾಗ್ಜ್ಯೋತಿಷಪುರದ ನರಕಾಸುರನ ಮಗ. ತೋರದಲ್ಲಿ ಕುಲಗಿರಿಯ ಸತ್ವದ ಸಾರದಲ್ಲಿ ವಜ್ರವನು ದನಿಯಲ್ಲಿ ಕಾರಬರ ಸಿಡಿಲಂದವಿದನುಗಿದು ಒಂದು ಮಾಡಿದನು ವಾರಿಯೋದ್ಭವನೆನನು ಝಾಡಿಯ ಭಾರಿ ರಂಚೆಯ ಕೈಯ ಖಡ್ಗದ ವಾರಣದ ಮಧ್ಯದಲ್ಲಿಹನು ಭಗದತ್ತ ನೋಡೆಂದ. ಅವನ ನಂತರ ಅರ್ಜುನ, ಅಲ್ಲಿ ಇರುವವನೇ ಭೂರಿಶ್ರವ. ಅವನ ಪಕ್ಕದಲ್ಲೇ ಇರುವವನು ಅಸಂಖ್ಯ ಸೇನೆಯೊಂದಿಗೆ ವಿವಿಧ ಅಸ್ತ್ರಗಳನ್ನು ಧರಿಸಿರುವ ದುಶಾಸನ. ದುರ್ಯೋಧನನ ಮತ್ತೊಂದು ಪ್ರಾಣ ಇದ್ದಂತೆ ಅವನು. ಹಲಗೆ ಕಡಿತಲೆ ಹರಿಗೆ ಖಂಡೆಯ ಹೊಳೆವ ಮಡ್ಡು ಕಠಾರಿ ಡೊಂಕಣಿ ಬಿಲು ಸರಳು ತೋಡಿಟ್ಟಿ ಮುದ್ಗರ ಪಿಂಡಿ ವಾಳ ಜಯ ತಲೆಯ ನೇಣಿನ ಕೈಯ ಚೌರಿಯ ಲುಳಿಯ ಜೋಡಿನ ಕಟಿಯ ಗಂಟೆಯ ದಳವ ನೀಕ್ಷಿಸು ಪಾರ್ಥ ದುಶಾಸನನ ಪಯದಳವ. ಅಲ್ಲಿ ನೋಡು ಪಾರ್ಥ, ನಿನ್ನ ಕಂದ ವೀರ ಅಭಿಮನ್ಯುವಿನಂತೆ ಪರಾಕ್ರಮಶಾಲಿಗಳು ಸಿಂಹದ ಮರಿಗಳಂತೆ ನಿಂತಿದ್ದಾರೆ ಕರ್ಣನ ಮಕ್ಕಳು ವೃಷಸೇನಾ ಚಿತ್ರಸೇನರು. ಅಲ್ಲಿ ನೋಡು, ಲಕ್ಷಣವಾಗಿ ಕಾಣಿಸುವ 100 ಕುಮಾರರು ಅವರೇ ದುರ್ಯೋಧನಾದಿಗಳ ಮಕ್ಕಳು. ಅವರ ಪಕ್ಕಕ್ಕೆ ನಿಂತಿರುವವರೇ ಶಕುನಿಯ ಮಕ್ಕಳು. ಅದು ಅಲ್ಲಿ ನೋಡು, ಕೈಯಲ್ಲಿ ಬಾಣವನ್ನು ಹಿಡಿದು ತಿರುವುತ್ತ ನಿಂತಿದ್ದಾನೆ ರಾಯನನುಗರ ಗಂಡ ಕೌರವರಾಯದಳ ಶೃಂಗಾರ ಮಲೆವರಿ ರಾಯ ಮರ್ದನನೆಂಬ ಬಿರ
ಚಿರುದಿನಲುಳಿವ ಕಗಳೆಗಳ ಜೀಯ ಜಯ ಜಯ ಎಂಬ ಪಂಡಿತ ಗಾಯಕರ ಮಧ್ಯದಲ್ಲಿ ಬೆರಳಲಿ ಸಾಯಕವ ತಿರುಹುವನು ತಾಕಲಿ ಕರ್ಣ ನೋಡೆಂದ. ನೋಡು ಅರ್ಜುನ ನೋಡು, ರಾಯನನುಗರ ಗಂಡ ಕೌರವರಾಯದಳ ಶೃಂಗಾರ ಮಲೆವವರ ಹರಿರಾಯರ ಅಮರ್ದನ ಎಂದೆಲ್ಲ ಪರಾಕು ಹೇಳುವವರು. ಜೀಯ ಸ್ವಾಮಿ ಏನಪ್ಪಣೆ ಎಂದು ಕೈಕಟ್ಟಿಕೊಂಡು ವಿಧೇಯರಾಗಿ ನಿಂತಿದ್ದಾರೆ. ಅವನೇ ಕಲಿಕರ್ಣ ಪಾರ್ಥ. ಎಲ್ಲಿ ನೋಡಿದರೂ ಸೈನ್ಯ ಸೈನ್ಯ ಸೈನ್ಯವೇ ಪಾರ್ಥ. ಭೂಮ್ಯಾಕಾಶಗಳು ಆನೆ ಕುದುರೆಗಳ ಪದಹತಿಯಿಂದ ಎದ್ದ ಧೂಳಿನಿಂದ ಆವೃತವಾಗಿದೆ. ಏನು ಅದ್ಭುತ ಪಾರ್ಥ, ಏನು ಅದ್ಭುತ. ಅರ್ಜುನ, ನಿನ್ನನ್ನು ಉಳಿದು ಬೇರೊಬ್ಬನಿಂದ ಈ ಸೈನ್ಯವನ್ನು ಎದುರಿಸಲು ಸಾಧ್ಯವಿಲ್ಲ. ಏಳು ಸಾಕು, ಇನ್ನು ಏಳು. ಆಳಮಯ ಬಖಿಲೋರ್ವಿ ಪದಕದ ಧೂಳಿಮಯವಾಕಾಶ ರಥ ತುರಗಾಳಿಮಯ ದಿಗುಜಾಲವು ಏನೆಂಬೆನು ಮಹಾದ್ಭುತವ ಕಾಳಗಕ್ಕೆ ನೀನಲ್ಲದೆ ಅವನಿಯೊಳಾಳ ಕಾಣೆನು ಪಾರ್ಥ ಕಾಳಗಕ್ಕೆ ನೀನಲ್ಲದೆ ಅವನಿಯೊಳಾಳ ಕಾಣೆನು ಪಾರ್ಥ ಸಾಕಿನ್ನೇಳು ಸಾಕಿನ್ನೇಳು. ಏಳು, ಬಾಣವನ್ನು ಎತ್ತಿಕೋ ಕೈಗೆ, ಮಾತನಾಡಿಸು ನಿನ್ನ ಗಾಂಡೀವವನ್ನ. ಬಾಣವ ತೂಗು ಮಾತಾಡಿಸು ಮಹಾಧನುವ ಬಾಣವ ತೂಗು ಮಾತಾಡಿಸು ಮಹಾಧನುವ. ಧನಂಜಯ ಎಲೆ ಧನಂಜಯ ಹಗೆಯ ಹೆಚ್ಚಿದ ಹಳುವ ಬಿದೆಲಾಯಲೆ ಧನಂಜಯ ವಜ್ರಿಸುದ ನಿನ್ನಳವಿಯಲಿ ತರುಬಿದೆ ಸುಯೋಧನ ಸೈನ್ಯಗಿರಿ ನಿಕರ ಎಲೆ ಸಮೀರ ಜನನುಜ ರಿಪುವಲ ವಿಲಯ ಮೇಘನಿಕಾಯವಿದೇ ಭುಜಬಲವ ತೋರೈ ತಂದೆ ನೋಡುವೆನು ಎಂದನ ಸುರಾರಿ. ಧನಂಜಯ, ಶತ್ರು ಸೈನ್ಯವು ಕಾಡಿನಂತೆ ಹಬ್ಬಿ ನಿಂತಿದೆ. ವಜ್ರಾಯುಧಧಾರಿಯಾದ ಇಂದ್ರನ ಅನುಗ್ರಹ ಪಡೆದ ವಜ್ರಿಸುತ ನೀನು. ನಿನ್ನ ಮುಂದೆ ನಿಂತಿದೆ ಸುಯೋಧನನ ಸೈನ್ಯವೆಂಬ ಗಿರಿಗಳ ಸಮೂಹ. ವಾಯುಸೂರ್ಯವಿನ ತನುಜನಾದ ಎಲೆ ಪಾರ್ಥ, ಪ್ರಳಯವನ್ನೇ ತರುವಂತಹ ಶತ್ರು ಸೈನ್ಯವೆಂಬ ಮೋಡಗಳ ಸಮೂಹ ಇದೆ. ತೋರೈ, ನಿನ್ನ ಭುಜಬಲವನ್ನ ತೋರೈ ನನ್ನ ಕಂದ, ತೋರು ನೋಡುತ್ತೇನೆ. ಆಹಾ, ಏನು ಮಾತು, ಏನು ಮಾತು, ಎಂಥ ಉಪಮಾನ ಉಪಮೇಯಗಳು, ಪ್ರೋತ್ಸಾಹ ನೀಡುವ ಮಾತುಗಳು ಹೇಗಿವೆ ನೋಡಬೇಕು. ಇಲ್ಲಿ ಶಾರದೆಯು ನಾರಣಪ್ಪನ ಪ್ರಾರ್ಥನೆಗೆ ಹೋಗೊಟ್ಟು ಅವನ ನಾಲಿಗೆಯ ಮೇಲೆ ನರ್ತಿಸುತ್ತ ಇಲ್ಲ ಎಂದು ಯಾರಿಂದಾದರೂ ಹೇಳಲಾದೀತೆ? ಎಲ್ಲಿ ಕೇಳೋಣ. ಎಲೆ ಧನಂಜಯ ಹಾಗೆಯ ಹೆಚ್ಚಿದ ಹಳುವ ಬಿದೆಲ. ಹಗೆ ಎಂದರೆ ಶತ್ರುಗಳು, ಹಳುವ ಎಂದರೆ ಕಾಡು. ಹಗೆಗಳ ಸಮೂಹ ಹೇಗಿದೆ ಎಂದರೆ ದಟ್ಟವಾದ ಮರಗಿಡಗಳು ತುಂಬಿದ ಕಾಡಿನಂತೆ ಒಳಗೆ ಪ್ರವೇಶಿಸುವುದೇ ದುಸ್ತರ. ದುಷ್ಟ ಮೃಗಗಳಿಂದ ತುಂಬಿದ ಕಾಡು ಕೌರವ ಸೈನ್ಯ. ಬೆಂಕಿ ಕಾಡನ್ನು ಸುಡಬೇಕು ಎಂದೇ ಧನಂಜಯ ಎನ್ನುತ್ತಾನೆ ಕೃಷ್ಣ. ವಜ್ರಿಸುತ ವಜ್ರಿಸುತ
ನಿನ್ನಳವಿಯಲಿ ತರುಬಿದೆ ಸುಯೋಧನ ಸೈನ್ಯಗಿರಿ ನಿಕರ. ವಜ್ರಾಯುಧದಿಂದಲೇ ಗಿರಿಯನ್ನು ಭೇದಿಸಬಹುದು. ಸುಯೋಧನನ ಸೈನ್ಯ ಗಿರಿ. ಸಮೀರ ಜನ ಅನುಜ, ಎಲೆ ಸಮೀರ ಜನನುಜ, ರಿಪು ಬಲ ವಿಲಯ ಮೇಘನಿಕಾಯವಿದೆ. ಶತ್ರು ಸೈನ್ಯವು ಪ್ರಳಯದ ಮುನ್ನ ಸುರಿಯುವ ಮಳೆಯನ್ನು ತುಂಬಿಕೊಂಡಿರುವ ಮೇಘರಾಶಿ. ಮೇಘರಾಶಿಯನ್ನು ಚದುರಿಸುವುದು ಬಿರುಗಾಳಿ, ಅದು ನಿನ್ನಿಂದ ಆಗಬೇಕು ಎಂದೇ ಸಮೀರಜನ ಅನುಜ. ಎಲ್ಲಿ ತೋರಿಸು ನಿನ್ನ ಪರಾಕ್ರಮವನ್ನ ಎನ್ನುತ್ತಾನೆ ಕೃಷ್ಣ. ಕವಿ ನಾರಣಪ್ಪ ಒಂದೇ ಒಂದು ಪದ್ಯದಲ್ಲಿ ಅದೆಂಥ ಅದ್ಭುತವನ್ನು ತುಂಬಿದ್ದಾನೆ. ಹೇಗೆ ತುಂಬಿದ್ದಾನೆ? ಅರ್ಜುನನ ಹೆಸರುಗಳನ್ನು ಹೇಳಿಯೇ ಇಂತಿಂಥ ಕೆಲಸ ಆಗಬೇಕು ಎನ್ನುತ್ತಾನೆ. ಧನಂಜಯ ಕೌರವ ಸೇನೆ ಎಂಬ ಕಾಡನ್ನು ಸುಡಬೇಕು. ವಜ್ರಿಸುತ ಕೌರವ ಸೇನೆ ಎಂಬ ಗಿರಿಯನ್ನು ಒಡೆದು ಚೂರು ಚೂರು ಮಾಡಬೇಕು. ಸಮೀರಜನ ಅನುಜ ಪ್ರಳಯ ಸರ್ವನಾಶ ಮಾಡುವ ಮೇಘದಂತೆ ಇರುವ ಕೌರವ ಪಡೆಯನ್ನು ಚದುರಿಸಬೇಕು. ನೀನು ಎಷ್ಟೆಲ್ಲ ಅಸ್ತ್ರಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದೀಯಾ, ಅದನ್ನೆಲ್ಲ ಪ್ರದರ್ಶಿಸು ಪಾರ್ಥ. ಇದುವೇ ಅದಕ್ಕೆ ಸಕಾಲ. ನನಗೆ ನೋಡಬೇಕು ಎಂದು ಆಸೆ ಆಸೆ. ತೋರಿಸು. ಭುಜ ಬಲವ ತೋರೈ ತಂದೆ ನೋಡುವೆನು ಎಂದನ ಸುರಾರಿ. ಸೇನಾನಿಗಳ ವಿವರವನ್ನ ಕೃಷ್ಣ ಕೊಟ್ಟನೋ ಇಲ್ಲವೋ ಕೇಳಿಸಿಕೊಳ್ಳುತ್ತಿದ್ದ ಅರ್ಜುನ. ಜನಮೇಜಯ ತುದಿಗಾಲಿನ ತುದಿಯನ್ನ ಮೆಟ್ಟಿ ನಿಂತು ಮತ್ತೊಮ್ಮೆ ಕೌರವ ಸೇನೆಯತ್ತ ಸೇನಾ ನಾಯಕರತ್ತ ಕಣ್ಣು ಹಾಯಿಸಿದ. ನೋಡಿದ ನೋಡಿದ ಮತ್ತೊಮ್ಮೆ ನೋಡಿದ ಮಗುದೊಮ್ಮೆ ನೋಡಿದ. ಉತ್ಸಾಹ ಕುಗ್ಗಿ ಮುದುರಿಕೊಂಡ ಮನಸ್ಸಿನಿಂದ ತಲೆ ತಗ್ಗಿಸಿ ನೆಲವನ್ನ ನೋಡುತ್ತ ಮನಸ್ಸಿನಲ್ಲೇ ಆಲೋಚಿಸಿದ. ಮೆಟ್ಟಿ ನೋಡಿದ ನಹಿತರಾಯರ ತಟ್ಟುಗಳ ತೆರಳಿಗೆಯನು ಉತ್ಸಾಹಗೆಟ್ಟು ಫಲುಗುಣ ಸೆಡೆದು ಮನದಲ್ಲಿ ನೊಂದು ತಲೆವಾಗಿ. ಯಾರೆಲ್ಲ ಇದ್ದಾರೆ ತೊಡೆಯ ಮೇಲೆ ಕೂರಿಸಿ ಆಟವಾಡಿಸಿದ ತಾತ, ಶಿಕ್ಷಣವನ್ನು ಕೊಟ್ಟ ಕೃಪ, ದ್ರೋಣರು, ಚಿಕ್ಕಪ್ಪ ವಿದುರ, ಅಶಾಶ್ವತವೂ ಕ್ಷಣಿಕವೂ ಪ್ರಾಪಂಚಿಕ ವಸ್ತುಗಳ ಕಡೆಯೇ ಕುಸಿದು ಬೀಳುವ ಈ ಅಧ್ರುವದ ದೇಹದ ಸುಖಕ್ಕಾಗಿ ಒಡಹುಟ್ಟಿದವರನ್ನ ಕೈಯಾರೆ ಕೊಂದರೆ ಘೋರ ಪಾಪ ನನ್ನನ್ನು ತಟ್ಟದೆ ಬಿಡುವುದೇ ಬಿಡುತ್ತದೆಯೇ? ಅಯ್ಯೋ, ಈ ದುಃಖ ನನ್ನನ್ನು ಪೀಡಿಸುತ್ತಿದೆಯಲ್ಲ. ಕೆಟ್ಟ ಕಾಯದ ಸುಖ ಕಳುಪಿ ಒಡ ಹುಟ್ಟಿದರ ಕೈಯಾರ ಕೊಂದರೆ ಈ ಕೆಟ್ಟ ಕಾಯದ ಸುಖ ಕಳುಪಿ ಒಡ ಹುಟ್ಟಿ ಿದರ ಕೈಯಾರ ಕೊಂದರೆ ಮುಟ್ಟದೆ ಕಡು ಪಾಪ ಘನ ಪರಿತಾಪ ತನಗೆ. ಎದುರುಗಡೆ ಇರುವವರಾದರೂ ಯಾರು? ಕೆಲವರು ಒಡಹುಟ್ಟಿದವರು. ಕೆಲವರೊಡ ಹುಟ್ಟಿದರು ಗುರುಗಳು ಕೆಲರು. ಕೆಲವರೊಡ ಹುಟ್ಟಿದರು ಗುರುಗಳು ಕೆಲರು. ಕೆಲವರು ಮಾವ ಮೈದುನ ನಳಿಯ ಮಗ ಹಿರಿಯಯ್ಯ ಮುತ್ತಯ್ಯ ಮೊಮ್ಮನೆನಿಸುವರು. ವಿದ್ಯೆ ಕಲಿಸಿದ ಗುರುಗಳೂ ಕೆಲವರು, ಇನ್ನು ಕೆಲವರು ಮಾವಂದಿರು, ಮೈದುನರು, ಅಳಿಯಂದಿರು, ದೊಡ್ಡಪ್ಪ, ಚಿಕ್ಕಪ್ಪ, ಅಜ್ಜ,
ಇನ್ನು ಕೆಲವರು ಮಕ್ಕಳು ಮೊಮ್ಮಕ್ಕಳು. ಈ ಸಂಗ್ರಾಮದಲ್ಲಿ ಎಲ್ಲರನ್ನೂ ಕೊಂದು ಕಳದೊಳಿನಿ ಬರ ಕೊಂದು ಶಿವ ಶಿವ ಕಳದೊಳಿನಿ ಬರ ಕೊಂದು ಕೆಲವು ದಿವಸದ ಸಿರಿಗೆ ಸೋಲಿದು ಮುಳುಗುವೆನೆ ಭವ ಸಿಂಧುವಿನೊಳಾನು ಕಳದೊಳಿನಿ ಬರ ಕೊಂದು ಕೆಲವು ದಿವಸದ ಸಿರಿಗೆ ಸೋಲಿದು ಮುಳುಗುವೆನೆ ಭವ ಸಿಂಧುವಿನೊಳಾನೆನುತ ಮನ ಮುರಿದ ಶಿವ ಶಿವ. ಕ್ಷಣಿಕ ಸುಖಕ್ಕಾಗಿ ಕೆಲವು ದಿನದ ಸಿರಿಗಾಗಿ ಮನಸೋತು ಸಂಸಾರ ಸಾಗರದಲ್ಲಿ ಮುಳುಗಿ ಹೋಗಲೇ. ಅಯ್ಯೋ, ಮುಂದೆ ಸಂಭವಿಸಬಹುದಾದ ಅನಾಹುತಗಳ ಕಲ್ಪನೆಯೂ ಇಲ್ಲದೆ ಈ ಕೊಲೆ ಕೆಲಸಕ್ಕೆ ತೊಡಗುವಂತೆ ಬಲಾತ್ಕಾರ ಮಾಡುತ್ತಿದ್ದಾನೆ ಕೃಷ್ಣ. ಕಟ ಶಿವ ಶಿವ. ಅಥವಾ ಯಾವನೋ ರಾಕ್ಷಸ, ದುರ್ಬೋಧೆ ಮಾಡುವವನು, ವಂಚಕ, ಘಾತಕ, ನನ್ನನ್ನು ಕಂಡರಾಗದವನು ಕೃಷ್ಣನಲ್ಲಿ ಹೊಕ್ಕು ಹೀಗೆ ಮಾತನಾಡಿಸುತ್ತಿದ್ದಾನೋ? ಯಾರಿವನು ಈ ಕೃಷ್ಣ? ನಿಜಕ್ಕೂ ಯಾರು? ಇದಿರು ಗಾಣದೆ ಕೊಲೆಗೆ ನಿರ್ಬಂಧದ ನಿಬೆಸುವ ಕೃಷ್ಣನ್ ಅಗಟ ಮದಮುಖನು ದುರ್ಬೋಧಕನು ವಂಚಕನು ಘಾತಕನು. ಯದುವಂಶದಲ್ಲಿ ಯದುವಂಶದಲ್ಲಿ ಯದುಗಳನ್ವಯದೊಳಗೆ ಕರುಣಾಸ್ಪದರು ಜನಿಸರಲ ಯದುಗಳನ್ವಯದೊಳಗೆ ಕರುಣಾಸ್ಪದರು ಜನಿಸರಲ ಮುರಾರಿಯ ಹೃದಯ ಬೆಟ್ಟಿತು ಮುರಾರಿಯ ಹೃದಯ ಬೆಟ್ಟಿತು ಎನ್ನುತ್ತ ಫಲು ಗುಣ ತೂಗಿದನು ಶಿರವ ನನಗೆ ತಿಳಿದಿರುವ ಈ ಯದುವಂಶದಲ್ಲಿ ಕರುಣಾಳುಗಳು ಹುಟ್ಟಿಯೇ ಇಲ್ಲವೇ? ಮುರಾರಿಯ ಹೃದಯ ಕಲ್ಲಾಗಿ ಬಿಟ್ಟಿತಲ್ಲ, ಕಲ್ಲಾಗಿ ಬಿಟ್ಟಿತಲ್ಲ. ಅಯ್ಯೋ, ನರಕ ಭಾಜನನಾಗುವಂತಹ ಈ ಪಾಪಕರ್ಮವನ್ನು ಮಾಡಿ ಏಹದಲ್ಲಿ ಅಖ್ಯಾತಿ ಪಡೆದು ಪರದಲ್ಲಿ ಬಾಹಿರನಾಗಿ ಅಯ್ಯೋ ಅಯ್ಯೋ. ನರಕ ಕರ್ಮವ ಮಾಡಿ ಇಹದೊಳು ದುರಿತ ಭಾಜನನಾಗಿ ಕಡೆಯಲ್ಲಿ ಪರಕೆ ಬಾಹಿರನಾಗಿ ನಾನಾಯೋನಿಯೊಳು ಸುಳಿದು ಅನಂತರ ಕ್ರಿಮಿಕೀಟಾದಿ ನಾನಾ ಜನ್ಮಗಳನ್ನು ಎತ್ತಿ ನರಳುವಂತೆ ಮಾಡಿಬಿಟ್ಟನೆ ಈ ಕೃಷ್ಣದೇವ. ಈ ಅನುಗ್ರಹವನ್ನೇ ಇವನು ನನಗೆ ಕರುಣಿಸಿದ್ದಾನೆ. ನಿಜಕ್ಕೂ ನಮ್ಮ ಹಿತೈಷಿಯೇ ಇವನು. ಹರ ಹರ ಮಹಾದೇವ, ಈ ತರಹದ ಒಂದು ಸಾವಿಗಾಗಿ ನಾನು ಬದುಕಿದ್ದೇನೆ. ಅಯ್ಯೋ ಅಯ್ಯೋ. ನಾನಾಯೋನಿಯಲು ಸುಳಿದು ಹೊರಳುವನುವನು ಕೃಷ್ಣದೇವನು ಕರುಣಿಸಿದನೆ. ನಾನಾಯೋನಿಯಳು ಸುಳಿ
ಕೃಷ್ಣದೇವನು ಕರುಣಿಸಿದನೆ ಹಿತವನೆ ಹರ ಹರ ಮಹಾದೇವ ಒಂದು ಬೋಳಕ್ಕೆ ಬದುಕಿದೆನು ಎಂದ ಕೃಷ್ಣ ಮುರಹರ ಗೋವಿಂದ ಕೋಪಿಸಿಕೊಳ್ಳಬೇಡ ನನ್ನ ಮೇಲೆ ಸಿಟ್ಟಾಗಬೇಡ ಮುಳಿಯಲಾಗದು ಕೃಷ್ಣ ಮುಳಿಯಲಾಗದು ಕೃಷ್ಣ ನಿಂಬನು ತಿಳುಹಲಾನು ಸಮರ್ಥನೆ ಕುಲ ಕೊಲೆಗೆ ಕೊಕ್ಕರಿಸಿದೆನು ಈ ಕುಲ ಕೊಲೆಗೆ ಕೊಕ್ಕರಿಸಿದೆನು ನೆನೆದೆನು ಕರುಣವಾರಿಯಲಿ ಗೋವಿಂದ ನಿನಗೆ ಬುದ್ಧಿ ಹೇಳುವ ಸಾಮರ್ಥ್ಯ ನನ್ನಲ್ಲಿದೆಯೇ ಕುಲವನ್ನೇ ಕೊಲೆ ಮಾಡುವ ಕೆಲಸಕ್ಕೆ ಕೈ ಹಾಕಿಬಿಟ್ಟೆ ಮರುಕದ ಮಡುವಿನಲ್ಲಿ ಮುಳುಗಿದೆ ಕೃಷ್ಣ ಈ ರಣಮುಖದಲ್ಲಿ ಬಲಪರಾಕ್ರಮವನ್ನು ತೋರಿಸುವುದಕ್ಕೆ ಗೋವಿಂದ ಹಿಂಜರಿದಿದ್ದೆ